ಹಾಯ್, ನಮಸ್ತೆ ಎಲ್ಲರಿಗೂ. ಇವತ್ತು ನಾವೊಂದು ಇಂಡಿಪೆಂಡೆನ್ಸ್ ಡೇಗೆ ಪೇಪರ್ ಕ್ರಾಫ್ಟ್ ಮಾಡೋಣ ನೋಡಿ. ಈ ಥರ ಕೇಸರಿ ಬಿಳಿ ಹಸಿರು ಪೇಪರಲ್ಲಿ ಇಲ್ಲಿ ನಾನು ಎ ಫೋರ್ ಶೀಟ್ ಪೇಪರ್ ತಗೊಂಡಿದ್ದೇನೆ, ಅಂದರೆ ಬೇರೆ ಬೇರೆ ಕಲರ್ದು. ನಾನಿಲ್ಲಿ ಗ್ರೀನ್, ವೈಟ್ ಮತ್ತು ಆರೆಂಜ್ ಕಲರ್ ತಗೊಂಡಿದ್ದೇನೆ. ನಾನಿಲ್ಲಿ ಲೈಟ್ ಕಲರಲ್ಲಿ ತಗೊಂಡಿದ್ದೇನೆ ಎಲ್ಲವೂ. ನೀವು ಬೇಕಿದ್ದರೆ ಡಾರ್ಕ್ ಗ್ರೀನು, ಡಾರ್ಕ್ ಆರೆಂಜಲ್ಲಿ ತಗೊಬಹುದು. ಇದನ್ನು ನಿಮಗೆ ಯಾವ ಸೈಜಿಗೆ ಬೇಕು ರಿಂಗ್ಗಳು ಆ ಸೈಜಿಗೆ ಕಟ್ ಮಾಡ್ಕೊಬೇಕು. ನಾನು ಈ ಥರ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕ ನೋಡಿ ಈ ಥರ ಕಟ್ ಮಾಡ್ಕೊತಿದ್ದೇನೆ. ನೋಡಿ, ಇಷ್ಟು ಪೇಪರ್ಸ್ ಆಗಿದೆ. ಒಂದೊಂದು ಪೇಪರಲ್ಲಿ ನಾನು ಮಾಡ್ತಿರೋದು. ಒಂದು ಆರೆಂಜ್ ಪೇಪರ್, ಒಂದು ವೈಟ್ ಪೇಪರ್, ಒಂದು ಗ್ರೀನ್ ಕಲರ್ ಪೇಪರ್ ತಗೊಂಡಿದ್ದೇನೆ. ಇವಾಗ ಫೆವಿಕಾಲ್ ತಗೊಂಡಿದ್ದೇನೆ. ಹಾಗೆ ಇವಾಗ ಒಂದೊಂದೇ ಶೀಟ್ ಈ ಥರ ಕಟ್ ಮಾಡಿಟ್ಕೊಂಡಿದ್ದೇವಲ್ಲ, ಇದರಲ್ಲಿ ಒಂದು ಶೀಟಿದ್ದು ಒಂದು ಸೈಡಿಗೆ ಫೆವಿಕಾಲ್ ಹಾಕಿಬಿಟ್ಟು ಈ ಥರ ಗಮ್ ಹಾಕಿ ಅಂಟಿಸ್ಕೊಬೇಕು. ಈ ಥರ ನೋಡಿ, ಈ ಥರ ಅಂಟಿಸ್ಕೋಬೇಕು. ಹೀಗೆ ನೋಡಿ, ಒಂದು ರಿಂಗ್ ಒಳಗೆ ಇನ್ನೊಂದು ರಿಂಗು, ಇನ್ನೊಂದು ರಿಂಗ್ ಒಳಗೆ ಮತ್ತೊಂದು ರಿಂಗ. ಹಾಗೆ ರಿಂಗ್ 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 ಥರ ಚೈನ್ ಥರ ಮಾಡ್ಕೋತಾ ಹೋಗಬೇಕು. ಈ ಥರ ಒಂದರೊಳಗೆ ಒಂದು, ಒಂದರೊಳಗೆ ಒಂದು ಮಾಡಿ ಗಮ್ ಹಾಕಿ ಸಿಕ್ಸ್ಕೊತಾ ಇರಬೇಕು. ನಾನಿಲ್ಲಿ ಎಲ್ಲಾದರೂ ಒಂದು ತುದಿಗೆ ಗಮ್ ಹಾಕಿಟ್ಕೊಂಡಿದ್ದೇನೆ. ಹಾಗಾಗಿ ಆ ನಂತರ ಒಟ್ಟಿಗೆ ಈ ಥರ ಸಿಕ್ಕಿಸ್ತಾ ಅಂಟಿಸ್ತಾ ಇದ್ದೇನೆ. ಈ ಥರ ನೋಡಿ ಅಂಟಿಸ್ಕೊತಾ ಹೋಗಬೇಕು. ಇದು ತುಂಬ ಈಸಿ ಉಂಟು, ಮಕ್ಕಳಿಗೆ ಶಾಲೆಗೆ ಎಲ್ಲ ಮಾಡೋಕ್ಕೆ ಎಲ್ಲ ಕಳಿಸ್ಬೋದು, ಏನೂ ಕಷ್ಟ ಇಲ್ಲ. ಬೇಕಿದ್ದರೆ ಮನೆಯಲ್ಲೇ ಈ ಥರ ಚಿಕ್ಕ ಚಿಕ್ಕ ಶೀಟ್ಗಳನ್ನು ಮಾಡಿಕೊಂಡು ಇಟ್ಕೊಬೇಕು. ಇಟ್ಕೊಂಡು ತಗೊಂಡು ಹೋಗ್ಬೋದು ಸ್ಕೂಲಿಗೆ. ಒಂದು ಗಮ್ ಇದ್ದರೆ ಸಾಕು, ಫೆವಿಕಾಲ್ ಗಮ್ ಇದ್ದರೆ ಸಾಕಾಗ್ತದೆ. ನೋಡಿ, ಈ ಥರ ಎಲ್ಲವನ್ನು ಮಾಡಿಕೊಂಡು ನಮಗೆ ಎಷ್ಟು ಉದ್ದಕ್ಕೆ ಬೇಕು, ಹಾರ ಥರ ಬೇಕಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಉದ್ದ ಬೇಕು. ಎರಡು ಶೀಟಿಂದ ಮಾಡಿದರೆ ಇನ್ನೂ ತುಂಬ ಉದ್ದ ಆಗ್ತದೆ, ಇದ್ರ ಡಬಲ್ ಆಗ್ತದೆ. ಹಾಗೆ ಎಷ್ಟು ಉದ್ದ ಬೇಕು ಅಷ್ಟು ಉದ್ದಕ್ಕೆ ನಾವು ಮಾಡ್ಕೊತಾ ಹೋಗಬೇಕು. ಇದೊಂದು 10 ಮಿನಿಟಲ್ಲೆಲ್ಲ ಆಗಿಬಿಡ್ತದೆ. ಸೊ ನೋಡಿ, ಇಷ್ಟು ಉದ್ದದ್ದು ಒಂದು ಆರೆಂಜ್ ಕಲರ್ ಶೀಟಲ್ಲಿ ನಾನು ಇದನ್ನು ಮಾಡಿದೆ. ಇವಾಗ ವೈಟ್, ಅದೇ ಥರ ವೈಟ್ ಕಲರ್ ಶೀಟಲ್ಲಿ ಕೂಡ ಮಾಡ್ತಾ ಹೋಗಬೇಕು. ನೋಡಿ, ಈ ಥರ ವೈಟ್ ಕಲರ್ ಶೀಟಲ್ಲಿ ಕೂಡ ಮಾಡ್ತಾ ಹೋಗೋದು. ಇದನ್ನು ನೋಡಿ, ಈಸಿಯಾಗಿ ಪೇಪರ್ ಕ್ರಾಫ್ಟ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.